ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಮನೆಯಲ್ಲೇರಿ, ಸುರಕ್ಷಿತವಾಗಿರಿ. ನಾನು ನಿಮ್ಮ ಕನ್ನಡ ಟೀಚರ್. ನಾನು ನಿನ್ನೆ ದಿವಸ ನಿಮಗೆ ಅ ಅರಸದಿಂದ ಓಲಗವರೆಗಿನ ಎಲ್ಲ ಪದಗಳನ್ನ ಯಾವ ರೀತಿ ಎರಡು ಗೆರೆಯಲ್ಲಿ ಬರಿಬೇಕನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಈಗಾಗಲೇ. ಹೌದಾ? ಹಾಗಾದರೆ ನಾವು ಇನ್ನೂ ಕೆಲವಷ್ಟು ಮಕ್ಕಳಿಗೆ ವರ್ಣಮಾಲೆಯನ್ನು ಬರೀಲಿಕ್ಕೆ ಬರುವುದಿಲ್ಲ. ಹೌದಾ? ಅದಕ್ಕೋಸ್ಕರ ಅಂತೇಳಿ ನಮ್ಮ ಮತ್ತೊಂದು ಸತಿ ವರ್ಣಮಾಲೆಯನ್ನು ಪ್ರಾರಂಭದಿಂದ ಯಾವ ರೀತಿ ಅಭ್ಯಾಸ ಮಾಡಬೇಕಂತೇಳಿ ನಾನು ಇವತ್ತು ಕಲಿಸ್ಕೊಡ್ತಿದ್ದೀನಿ. ಇದು ನಮಗೆಲ್ಲ ಗೊತ್ತೇ ಇದೆ. ಹೌದಾ? ಏನಪ್ಪ ಇವು ಕಾಣಿಸ್ತಾ ಇರೋದೇನಿದು? ವರ್ಣಮಾಲೆಗಳು, ವರ್ಣಮಾಲೆಯ ಸ್ವರಗಳು. ಅ ಆ ಇ ಈ ಉ ಊ ರು ಎ ಏ ಐ. ಒ ಓ ಔ ಅಂ ಅಹ. ಈ ರೀತಿಯಾಗಿ ಅಕ್ಷರವನ್ನು ಓದೋದು ನಾವು ಕಲ್ತಿದ್ದೀವಿ. ಹೌದಾ? ಹಾಗಾದರೆ ಒಂದೊಂದೇ ಅಕ್ಷರವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕಂತೇಳಿ ನಾವೀಗ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಇದು ಯಾವ ಅಕ್ಷರ? ಅ. ಆ ಬರೆಯೋ ವಿಧಾನವನ್ನು ನಾವೀಗ ಮತ್ತೊಮ್ಮೆ ನೋಡೋಣ. ನೋಡಿ ಮಕ್ಕಳ, ಆ ಯಾವ ರೀತಿ ಬರಿಬೇಕಂತೇಳಿ ನೋಡೋಣ. ಯಾವ ಅಕ್ಷರ ಇದು? ಅ. ಅ. ತರಗತಿಯಲ್ಲಿ ಹಿಂದುಳಿದಿರೋಂತಹ ಮಕ್ಕಳಿಗೋಸ್ಕರ ನಾನು ಮತ್ತೊಂದು ಸಲ ಅ ಅ ಯಾವ ರೀತಿ ಬರಿಬೇಕಂತೇಳಿ ಕಲಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಕೈ ಬೆರಳಿನ ಗುರುತು ಯಾವ ರೀತಿ ಹೋಗುತ್ತಲ್ಲ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಕಾಣಿಸ್ತಾ? ಒಂದು ನಕ್ಷತ್ರವನ್ನು ಮುಟ್ಟಿ ಎರಡನೇ ನಕ್ಷತ್ರದವರೆಗೆ ಕೈ ಹಿಂಗೆ ಚಾಚತ್ತೆ, ಕೈ ಬೆರಳು ಚಾಚತ್ತೆ. ಹೌದಾ? ಎರಡನೇ ನಕ್ಷತ್ರದವರೆಗೆ ಬರೀರಿ. ಇನ್ನು ಮೂರನೇ ನಕ್ಷತ್ರಕ್ಕೆ ಯಾವ ರೀತಿ ಹೋಗಬೇಕಂತೇಳಿ ಕಾಣಿಸ್ತದೇನು? ಹೌದಾ? ಮೂರನೇ ನಕ್ಷತ್ರ ಮುಟ್ಟಿದಾಗ ನಮಗೆ ಅಕ್ಷರ ರಚನೆ ಆಗುತ್ತೆ. ಯಾವ ಅಕ್ಷರ ಇದು? ಅ. ಅ ಅರಸ. ಇನ್ನು ಮತ್ತೊಂದು ಸಲ ನೋಡಿ, ಅ ಯಾವ ರೀತಿ ಬರಿಬೇಕಂತೇಳಿ. ಬೆರಳಿನ ಗುರುತು ಯಾವ ಎಲ್ಲಿಯಿಂದ ಶುರುವಾಗಿದೆ ಮತ್ತು ಎಲ್ಲಿ ಮುಕ್ತಾಯ ಆಗುತ್ತೆ ನೋಡಿ. ನಕ್ಷತ್ರವನ್ನು ಮುಟ್ಟಿ ಒಂದು ನಕ್ಷತ್ರ, ಎರಡು ನಕ್ಷತ್ರ ಮತ್ತು ಮೂರನೇ ನಕ್ಷತ್ರ. ಕಾಣಿಸ್ತಾ ಇದೆಯಾ ಬೆರಳಿನ ಗುರುತು? ಮೂರನೇ ನಕ್ಷತ್ರವನ್ನು ಮುಟ್ಟಿದಾಗ ಅ ಅಕ್ಷರ ರಚನೆಯಾಗತ್ತೆ. ಇನ್ನು ಎರಡನೇ ಅಕ್ಷರ ಯಾವುದು? ಆ. ಕಾಣಿಸ್ತಾ ಇದೆಯಾ? ಆ. ಅ ಅಕ್ಷರ ಯಾವ ರೀತಿ ಬರಿಬೇಕು ನೋಡಿ ಮಕ್ಕಳ. ಮೊದಲನೇ ನಕ್ಷತ್ರ, ಎರಡನೆಯ ನಕ್ಷತ್ರ, ಮೂರನೆಯ ನಕ್ಷತ್ರ. ಕಾಣಿಸ್ತಾ? ಆ ಅಕ್ಷರ ರಚನೆ ಆಯಿತು. ಮತ್ತೊಂದು ಸಲ ನೋಡಿ, ಆ ಅಕ್ಷರ ಯಾವ ರೀತಿ ಬರಿಬೇಕಂತೇಳಿ. ನಕ್ಷತ್ರ ಒಂದು, ಎರಡು, ಮೂರು. ಈ ರೀತಿಯಾಗಿ ಅಭ್ಯಾಸ ಮಾಡಿ, ಆಗ ನಿಮಗೆ ಅ ಅಕ್ಷರವನ್ನು ಬರೀಲಿಕ್ಕೆ ಬರುತ್ತೆ. ಇನ್ನು ಮುಂದಿನ ಅಕ್ಷರ ಯಾವುದು? ಇ. ಯಾವ ರೀತಿ ಬರಿಬೇಕು ಇ? ಬೆರಳುಗಳ ಸಹಾಯದಿಂದ ನಕ್ಷತ್ರ ಒಂದು, ನಕ್ಷತ್ರ ಎರಡು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕು. ಕಾಣಿಸ್ತಾ ಮಕ್ಕಳೇ? ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ, ಮತ್ತೊಂದ್ಸಲ ಹೇಳ್ತೀನಿ ನೋಡಿ, ಈ ಅಕ್ಷರವನ್ನು ಯಾವ ರೀತಿ ಬರಿಬೇಕಂತೇಳಿ. ಕಾಣಿಸ್ತಾ ಇದೆಯಾ ಬೆರಳಿನ ಗುರುತು ಯಾವ ರೀತಿ ಆಗತ್ತಂತೇಳಿ?
ನಕ್ಷತ್ರ ಒಂದನ್ನು ಕೂಡಿಸ್ಬೇಕು, ನಂತರ ನಕ್ಷತ್ರ ಎರಡು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕು. ಈ ರೀತಿಯಾಗಿ ನಕ್ಷತ್ರಗಳ ಸಹಾಯದಿಂದ ಅಕ್ಷರವನ್ನು ಬರೀಲಿಕ್ಕೆ ಕಲಿತಾ ಇದ್ದೀವಿ. ಹೌದಾ? ಇದಾದ ನಂತರ ಬರುವಂಥ ಅಕ್ಷರ ಯಾವುದು? ಈ. ಯಾವ ಅಕ್ಷರ ಇದು? ಈ. ಈ ಅಕ್ಷರವನ್ನು ಯಾವ ರೀತಿ ಬರಿಬೇಕು ನೋಡೋಣ. ನಕ್ಷತ್ರ ಒಂದು, ನಕ್ಷತ್ರ ಎರಡು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕು. ಕಾಣಿಸ್ತಾ? ಹೀಗೆ ಬೆರಳುಗಳ ಸಹಾಯದಿಂದ, ನಕ್ಷತ್ರಗಳ ಸಹಾಯದಿಂದ ಈ ಅಕ್ಷರವನ್ನು ಬರೀಬೇಕು. ಈನ ಮತ್ತೊಂದು ಸಲ ಬರೆಯೋದು ಹೇಳ್ತೀನಿ ನೋಡಿ. ಈ. ಕಾಣಿಸ್ತಾ ಇದೆಯಾ ಕೈ ಬೆರಳಿನ ಗುರುತು ಯಾವ ರೀತಿ ಬರೀಬೇಕಂತೇಳಿ ನೋಡಿ. ನಕ್ಷತ್ರ ಒಂದು, ನಕ್ಷತ್ರ ಎರಡು, ಕಾಣಿಸ್ತಾ ಇದೆ ಬೆರಳು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕನ್ನು ಯಾವ ರೀತಿ ಬರೀಬೇಕಂತೇಳಿ ಕೈ ಬೆರಳಿನ ಚಿತ್ರ ಸೂಚಿಸ್ತಾ ಇದೆ. ಹೌದಾ? ನಕ್ಷತ್ರ ನಾಲ್ಕು. ಈ ರೀತಿಯಾಗಿ ಅ ಇಯನ್ನು ಪ್ರ್ಯಾಕ್ಟೀಸ್ ಮಾಡಬೇಕು. ಯಾರಿಗೆ ಬರೋದಿಲ್ಲಲ್ಲ ಬರೆಯೋದಕ್ಕೆ, ಅವ್ರಿಗೆ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ನಂತರ ಎರಡು ಗೆರೆ ಇರುವಂಥ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕದಲ್ಲಿ ಬರೀಲಿಕ್ಕೆ ಶುರು ಮಾಡಿ. ತಿಳಿದಲ್ಲ? ಮತ್ತೊಂದು ಸಲ ಹೇಳ್ತೀನಿ ನೋಡಿ ಮಕ್ಕಳೇ, ಇವತ್ತು ನಾವು ಎಷ್ಟು ಅಕ್ಷರವನ್ನು ಕಲ್ತಿದ್ದೀವಿ? ಅ ಅಕ್ಷರವನ್ನು ಕಲ್ತಿದ್ದೀವಿ. ಅ ಕಲ್ತಿದ್ದೀವಿ. ಹೌದಾ? ನಂತರ ಆ. ನಂತರ ಈ. ಈ ನಂತರ ದೊಡ್ಡ ಈ. ಈ ಈಶ್ವರ. ಈಯನ್ನು ಯಾವ ರೀತಿ ಬರಿಬೇಕಂತೇಳಿ ನೋಡ್ರಿ ಮತ್ತೊಂದು ಸಲ. ನಕ್ಷತ್ರ ಒಂದು, ನಕ್ಷತ್ರ ಎರಡು, ನಕ್ಷತ್ರ ಮೂರು. ಈ ರೀತಿಯಾಗಿ ಅ ಅ ಇ ಈ ನಾಲ್ಕು ಅಕ್ಷರಗಳನ್ನ ಯಾವ ರೀತಿ ಬರಿಬೇಕಂತೇಳಿ ಕಲ್ತಿದ್ದೀರಿ. ಇನ್ನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪದಗಳು ಅ ಅರಸ ಅ ಆನೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ಧನ್ಯವಾದಗಳು.